ಹಾಯ್ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಸುನಿ ಲಕ್ಕಿ ವರ್ಲ್ಡ್ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾವು ಬನ್ನೇರುಘಟ್ಟ ಝೂಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ನೀವು, ಇದು ಎಂಟ್ರೆನ್ಸ್. ಇಲ್ಲಿ ತುಂಬ ಸ್ಟಾಲ್ಸ್ ಇರುತ್ತೆ. ಇಲ್ಲಿ ನೀವು ಹ್ಯಾಟ್ ಆಗಿರ್ಬೋದು, ಗ್ಲಾಸ್ ಆಗಿರ್ಬೋದು, ಎಲ್ಲ ತೊಗೊಂಡು ಒಳಗಡೆ ಹೋಗ್ಬೋದು. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಕಾಣಿಸ್ತಾ ಇದೆ ಅಲ್ವಾ. ಇಲ್ಲಿಂದ ಝೂಗ ಸಫಾರಿಗಾಗಿರ್ಬೋದು, ಝೂಗಾಗಿರ್ಬೋದು, ಇಲ್ಲಿಂದ ಒಳಗಡೆ ಹೋದ್ರೆ ಎಂಟ್ರಿ ಸಿಗುತ್ತೆ. ನೋಡ್ಬೋದು ನೀವು, ಇವಾಗ ನಾವು ಸಫಾರಿಗೆ ಟಿಕೆಟ್ ಕೌಂಟ್ರಿಗೆ ನಾವು ಇವಾಗ ಹೋಗ್ತಾ ಇದ್ದೀವಿ. ಈ ಟಿಕೆಟ್ ಕೌಂಟ್ರಲ್ಲಿ ನೀವು ಎಸಿ ಬಸ್ ಆಗಿರ್ಬೋದು, ನಾನ್ ಎಸಿ ಬಸ್ ಆಗಿರ್ಬೋದು, ಜೀಪ್ ಸಫಾರಿ ಆಗಿರ್ಬೋದು, ಹಾಗೆಯೇ ಕಾರ್ ಸಫಾರಿ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ನೀವು ಯಾವುದನ್ನು ಬೇಕಾದ್ರೂ ಚೂಸ್ ಮಾಡಿಕೊಂಡು ಇಲ್ಲಿ ಹೋಗ್ಬೋದು. ಜೀಪ್ ಸಫಾರಿ ಆಗಿರ್ಬೋದು, ಕಾರ್ ಸಫಾರಿ ಆಗಿರ್ಬೋದು. ಇದು ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ನಾವು ಬೇಡ ಅಂತ ಹೇಳಿ ಎಸಿ ಬಸ್ಗೇ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದ್ರಿಂದ ಜೀಪ್ ಸಫಾರಿ ಆಗಿರ್ಬೋದು, ಕಾರ್ ಸಫಾರಿ ಆಗಿರ್ಬೋದು, ಅದು ಸ್ವಲ್ಪ ಭಯ ಆಗ್ಬೋದು. ಮಗು ಕೂಡ ಇರೋದ್ರಿಂದ ಬೇಡ, ಫಸ್ಟ್ ಟೈಮ್ ಬಸ್ಸೇ ಟ್ರೈ ಮಾಡೋಣ, ನೆಕ್ಸ್ಟ್ ಟೈಮ್ ಬಂದಾಗ ಜೀಪಲ್ಲಿ ನೋಡೋಣ ಅಂತ ಹೇಳಿ ನಾವು ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ನೋಡಿ, ನೋಡ್ಬೋದು ನೀವು ಇಲ್ಲಿ ಎಷ್ಟೊಂದು ಬಸ್ಗಳು ಕೂಡ ನಿಂತಿರುತ್ತೆ. ಇಲ್ಲಿ ಫಸ್ಟ್ ಹೋದರೆ ನಿಮಗೆ ಜಿಂಕೆ ಕಾಣಿಸುತ್ತೆ. ನೋಡ್ಬೋದು ಇಲ್ಲಿ ಎಷ್ಟೊಂದು ಜಿಂಕೆಗಳೆಲ್ಲ ಇದ್ದಾವೆ. ಇದು ಫ್ರೀಯಾಗಿ ಇಲ್ಲಿ ನಾವು ಝೂನಲ್ಲಿ ನೋಡೋದಕ್ಕೂ ಇಲ್ಲಿ ಈ ಥರ ಹೊರಗಡೆ ಇಲ್ಲಿ ಕಾಡಲ್ಲಿ ಈ ಥರ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ಜಿಂಕೆಗಳು ಸುಮ್ಮನೆ ಓಡಾಡ್ತಾ ಇರ್ತವೆ. ಹುಲಿಗಳಾಗಿರ್ಬೋದು, ಸಿಂಹಗಳಾಗಿರ್ಬೋದು, ಅವನ್ನೆಲ್ಲ ಫ್ರೀಯಾಗಿ ಬಿಟ್ಟಿದ್ದಾರೆ. ಹಾಗೆ ಕೂಡ ಇಲ್ಲಿ ಅದನ್ನು ನೋಡ್ಕೊಳ್ಳೋದಕ್ಕೆ ಕೂಡ ತುಂಬಾ ಟೇಕ್ ಕೇರ್ ಮಾಡೋದಕ್ಕೆ ಕೂಡ ಜನಗಳು ತುಂಬಾ ಇದ್ದಾರೆ. ಇಲ್ಲಿ ಎಲ್ಲ ನೋಡ್ತಾ ಇರ್ತಾರೆ. ಅದಾದಮೇಲೆ ನಿಮಗೆ ಆನೆಗಳು ಕೂಡ ಕಾಣಿಸುತ್ತೆ. ಆನೆಗಳು ಕೂಡ ತುಂಬಾ ಇದೆ, ಆನೆಗಳು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಾದಮೇಲೆ ನೋಡ್ಬೋದು ನೀವು ಕರಡಿ ಕಾಣಿಸುತ್ತೆ, ಕರಡಿನೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಾದಮೇಲೆ ನಿಮಗೆ ಸಿಂಹ ಕಾಣಿಸುತ್ತೆ. ಈ ಲಯನ್ ಅವೆಲ್ಲ ಮಕ್ಕಳು ತುಂಬಾ ಇಷ್ಟಪಡ್ತಾರೆ, ಹಾಗಾಗಿ ಇದನ್ನೆಲ್ಲ ಚೆನ್ನಾಗಿ ನೀಟಾಗಿ ತೋರಿಸ್ಬೋದು ನಾವು ಮಕ್ಕಳಿಗೆ. ಅದಾದಮೇಲೆ ನಿಮಗೆ ಟೈಗರ್ ಕಾಣಿಸುತ್ತೆ. ಇಲ್ಲಿ ಎರಡು ಥರದ ಟೈಗರ್ಗಳಿದೆ, ವೈಟ್ ಟೈಗರ್ ಮತ್ತು ಅದು ಬ್ರೌನ್ ಕಲರ್ ಟೈಗರ್ ಕೂಡ ಇದೆ. ನೋಡ್ಬೋದು ನೀವು. ಅದಾದಮೇಲೆ ನಾವು ಸಫಾರಿ ಎಲ್ಲ ಮುಗಿಸ್ಕೊಂಡು ನಾವು ಝೂಗೆ ಹೋಗೋಣ ಅಂತೇಳಿ ಝೂಗೆ ಹೋಗ್ತಾ ಇದ್ದೀವಿ. ಝೂನಲ್ಲಿ ನೋಡ್ಬೋದು ನೀವು ಜಿರಾಫೆ ಇದೆ, ಹಾಗೆಯೇ ಝೀಬ್ರಾ ಇದೆ, ಹಾಗೆ ಹೆಸರುಗತ್ತೆ ಅಂತ ಹೇಳ್ತಾರಲ್ಲ ಅದು ಕೂಡ ಇದೆ. ಅದಾದಮೇಲೆ ತುಂಬಾ ಪಕ್ಷಿಗಳು ಕೂಡ ಇದೆ. ಬನ್ನೇರುಘಟ್ಟ ಝೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಒಂದ್ಸಲಿ ಎಲ್ಲರೂ ವಿಸಿಟ್ ಮಾಡಿ ಅಂತ ನಾನು ಕೂಡ ಹೇಳ್ತೀನಿ. ಚೆನ್ನಾಗಿದೆ.